ವೆಚ್ಫುಡ್ ಮ್ಯಾನಲ್ಗೆ ನಿಮ್ಮೆಲ್ಲರದ್ದು ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವು ಬೆಳಗಿನ ಗಡಬಡಿ ಹೊತ್ತಿನಲ್ಲಿ ಒಂದು ಸಿಂಪಲ್ ಆದಂತ ಲಂಚ್ ಬಾಕ್ಸ್ ರೆಸಿಪಿನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಾಗಾದ್ರೆ ಇವತ್ತಿನ ರೆಸಿಪಿಯಲ್ಲಿ ನಾವು ಸಿಂಪಲ್ ಆಗಿ ಸಿಹಿ ಕುಂಬಳಕಾಯಿ ಪಲ್ಯ ಹಾಗೆ ಚಪಾತಿ ರೆಸಿಪಿನ ಹೇಗ್ ಮಾಡುದು ಅಂತ ನೋಡ್ಕೊಳ್ಳೋಣ. ಈ ರುಚಿಕರ ಮತ್ತೆ ಬೇಗನೆ ಆಗ್ಬೋದಾದಂತ ಕುಂಬಳಕಾಯಿ ಪಲ್ಯನ ಮಾಡೋದಕ್ಕೆ ಮೊದಲಿಗೆ ಒಂದ್ ಪ್ಯಾನ್ ನಲ್ಲಿ ನಾನಿಲ್ಲಿ ಸುಮಾರಾಗಿ 3 ದೊಡ್ಡ ಚಮಚೆಯಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಈ ಪಲ್ಯಕ್ಕೆ. ನಂತರ ನಾನಿದಕ್ಕೆ 1 ಚಮಚೆಯಷ್ಟು ಮೆಂತೆ ಕಾಳುಗಳನ್ನ ಹಾಕೊಳ್ತಾ ಇದ್ದೀನಿ. ಈ ಮೆಂತೆ ಕಾಳುಗಳು ಗರಿಗರಿಯಾಗಿ ಕೆಂದು ಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕರ್ಕೊಳ್ಳಿ. ಇಲ್ಲಾಂದ್ರೆ ಪಲ್ಯಕ್ಕೆ ಒಂದು ಕಹಿ ಫ್ಲೇವರ್ ಆಡ್ ಆಗುತ್ತೆ, ಹಾಗಾಗಿ ಇದನ್ನ ಚೆನ್ನಾಗಿ ಕರ್ಕೊಳ್ಳಿ. ಈಗ ಇದಕ್ಕೆ ನಾನೊಂದು 1/4 ಚಮಚೆಯಷ್ಟು ಇಂಗನ್ನ ಹಾಕಿ ಚೆನ್ನಾಗಿ ಕೈಯಾಡಿಸ್ಕೊಳ್ತಾ ಇದ್ದೀನಿ. ಒಳ್ಳೆ ಘಮ್ ಅಂತ ಸುವಾಸನೆ ಬರುತ್ತೆ. ಆ ನಂತರ ನಾನಿದಕ್ಕೆ ತೆಳ್ಳೆಗಾಗಿ ಕತ್ತರಿಸ್ಕೊಂಡಿರುವಂತ ಕುಂಬಳಕಾಯಿ ಹೋಳುಗಳನ್ನ ಸೇರಿಸ್ತಾ ಇದ್ದೀನಿ. ಸಿಪ್ಪೆ ತಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಈ ರೀತಿ ತೆಳ್ಳಗೆ ಕತ್ತರಿಸ್ಕೊಳ್ಳಿ, ಅಂದ್ರೆ ಚೆನ್ನಾಗಿ ಬೇಯುತ್ತೆ. ಈ ಕುಂಬಳಕಾಯಿ ಹೋಳುಗಳನ್ನ ಚೆನ್ನಾಗಿ ಒಂದ್ 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳಿ. ನೀವ್ ಎಷ್ಟು ಖಾರ ತಿಂತಿರೋ ಅದರ ಅಕಾರ್ಡಿಂಗ್ ಖಾರದ ಪುಡಿ ಹಾಕೊಳ್ಳಿ. ನಾನಿಲ್ಲಿ 1 ದೊಡ್ಡ ಚಮಚೆಯಷ್ಟು ಆಮ್ಚೂರ್ ಪುಡಿ ಹಾಗೆ 1 ದೊಡ್ಡ ಚಮಚೆಯಷ್ಟು ಧನಿಯಾ ಪುಡಿನ ಸಹ ಹಾಕೊಳ್ತಾ ಇದ್ದೀನಿ. 1/2 ಚಮಚೆಯಷ್ಟು ಜೀರಿಗೆ ಪುಡಿ, 1/2 ಚಮಚೆಯಷ್ಟು ಅರ್ಶನದ ಪುಡಿನ ಹಾಕೊಂಡು ಇವನ್ನೆಲ್ಲ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ. ಎಲ್ಲಾ ಕುಂಬಳಕಾಯಿ ಹೋಳುಗಳಿಗೂ ಎಲ್ಲಾ ಒಣ ಮಸಾಲೆಗಳು ಚೆನ್ನಾಗಿ ಅಂಟ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಕೈಯಾಡಿಸ್ಕೊಂಡಾದ್ಮೇಲೆ ಇದಕ್ಕೆ 3-4 ಚಮಚೆಯಷ್ಟು ಸಕ್ಕರೆನ ಹಾಕೊಳ್ಳಿ. ಹಾಗೆ ಫ್ರೆಶ್ ಆಗಿ ಕತ್ತರಿಸ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೊಳ್ಳಿ. 1 ಕಪ್ನಷ್ಟು ನೀರನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ. ಇದು ಉತ್ತರ ಭಾರತದಲ್ಲಿ ಮಾಡುವಂತ ರೆಸಿಪಿ. ಇದನ್ನ ಚಾಟ್ ಆಗಿ ಕೂಡ ಅವರು ತಿಂತಾರೆ, ತುಂಬಾನೇ ರುಚಿಕರವಾಗಿ ಚೆನ್ನಾಗಿ ಬರುತ್ತೆ. ಇದನ್ನ ಮುಚ್ಚಿಟ್ಟು ಒಂದ್ ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. 2 ನಿಮಿಷ ಆದ್ಮೇಲೆ ಇದ್ರ ಮುಚ್ಚಳನ ತೆಗೆದು ಒಮ್ಮೆ ರುಚಿನ ನೋಡಿ. ಉಪ್ಪು, ಹುಳಿ, ಖಾರ ಏನೇ ಕಮ್ಮಿ ಅನ್ಸಿದ್ರು ನೀವ್ ಇನ್ನೊಂದ್ ಸ್ವಲ್ಪ ಸೇರಿಸ್ಕೊಳ್ಬಹುದು. ಇದನ್ನ ಮುಚ್ಚಿಟ್ಟು ಇನ್ನೊಂದ್ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. 5 ನಿಮಿಷ ಆಗ್ತಾ ಬಂತು. ಈ ರೀತಿ 1 ಕುಂಬಳಕಾಯಿನ ಮುರಿದ್ ನೋಡಿ. ಇದು ಸುಲಭವಾಗಿ ಮುರಿತಾ ಇದೆ ಅಂತ ಅಂದ್ರೆ ಈ ಪಲ್ಯ ಆಗಿದೆ ಅಂತ ಅರ್ಥ. ಈ ಪಲ್ಯ ಜೊತೆಗೆ ಬಿಸಿ ಬಿಸಿಯಾದಂತ ಚಪಾತಿಗಳು ತುಂಬಾನೇ ರುಚಿಕರವಾಗಿರುತ್ತೆ. ಸೊ ಮಧ್ಯಾಹ್ನದ ಲಂಚ್ ಬಾಕ್ಸ್ ಗಂತೂ ಹೇಳ್ ಮಾಡಿಸಿದ ರೆಸಿಪಿ, ಹುಳಿ ಹುಳಿಯಾಗಿ ಸ್ವಲ್ಪ ಖಾರವಾಗಿ ಹಾಗೆ ಸಿಹಿ ಸಿಹಿಯಾಗಿರುವಂತ ಈ ಕುಂಬಳಕಾಯಿ ಪಲ್ಯನ ದೊಡ್ಡೋರಿಂದ ಹಿಡಿದು ಮಕ್ಕಳವರೆಗೂ ಎಲ್ಲರೂ ತುಂಬಾನೇ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಹಾಗಾದ್ರೆ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯ್ತು ಅಂತ ಭಾವಿಸ್ತೀವಿ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕಕ್ಕಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಮತ್ತೆ ಪುನಃ ಭೇಟಿಯಾಗೋಣ. ಬಾಯ್.